ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜರ 14ನೇ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಜರುಗಿತು. ಕೊಕ್ಕೇರಿ ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ ನಲ್ಲಿರುವ ಶ್ರೀ ಸದ್ಗುರು ಸಚ್ಚಿದಾನಂದ ಸಾಯಿನಾಥರ 14ನೇ ವಾರ್ಷಿಕೋತ್ಸವ ಸಡಗರ ಸಂಭ್ರಮ ಮತ್ತು ಶ್ರದ್ಧಾ ಭಕ್ತಿಯಿಂದ ಜರುಗಿತು. ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಾವಿರಾರು ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಶ್ರೀ ಸಾಯಿ ಮಂದಿರದಲ್ಲಿ ಕಾಕಡಾರತಿ, ಮಹಾಅಭಿಷೇಕ, ಮಂಗಳಾರತಿ, ಮಹಾಪ್ರಸಾದ ಸೇರಿದಂತೆ ಅನೇಕ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಇದೇ ವೇಳೆ ಹೀರಾ ಶುಗರ್ ಕಾರ್ಖಾನೆಯ ಅಧ್ಯಕ್ಷ ನಿಖಿಲ್ ಕತ್ತಿ ಸಾಯಿ ಮಂದಿರಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ಸಾಯಿಬಾಬಾರ ಆಶೀರ್ವಾದ ಪಡೆದರು. ಇದೇ ವೇಳೆ ಸಾಯಿಬಾಬಾ ಮಂದಿರದ ಟ್ರಸ್ಟ್ ಕಮಿಟಿ ಸದಸ್ಯ ರಜಪೂತ್ ಅವರು ಮಾತನಾಡಿ, ಹುಕ್ಕೇರಿಯ ಸಾಯಿಬಾಬಾರ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಆಶೀರ್ವದಿಸುತ್ತಿದ್ದು ಈ ಸ್ಥಳ ಭಕ್ತಿಯ ಕೇಂದ್ರವಾಗಿ ಪರಿಗಣಿಸಿದೆ. ಹುಕ್ಕೇರಿ ನಗರದಲ್ಲಿ ಸಾಯಿಬಾಬಾ ಮಂದಿರ ಇದು ಒಂದೇ ಇದ್ದು ಸದ್ಗುರು ಸಾಯಿನಾಥರ ಆಶೀರ್ವಾದ ಪಡೆಯಲು ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೀರಾ ಶುಗರ್ ಕಾರ್ಖಾನೆ ಅಧ್ಯಕ್ಷ ನಿಖಿಲ್ ಕತ್ತಿ, ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್, ಮುಖಂಡರಾದ ಅಶೋಕ್ ಪಟ್ಟಣಶೆಟ್ಟಿ, ಗುರು ಕುಲಕರ್ಣಿ ಸಂಜಯ್ ನಿಲಜ್ಗಿ, ಚಂದ್ರಶೇಖರ್ ಪಾಟೀಲ್, ರಾಜೇಶ್ ಮುನ್ನೋಳಿ, ಅಜಿತ್ ಚೌಗ್ಲಾ, ರಜಪೂತ್, ಪಿಂಟು ಶೆಟ್ಟಿ, ಮುನ್ನಾ ಕಳಾವಂತ್, ವಸು ಹೊಂಡಿಮಣಿ, ಗಿರೀಶ್ ಪಾಟೀಲ್ ಮತ್ತು ಸಾಯಿ ಮಂದಿರದ ಕಮಿಟಿಯ ಎಲ್ಲ ಸದಸ್ಯರು ಭಕ್ತರು ಪಾಲ್ಗೊಂಡಿದ್ದರು. ಇವತ್ತು ನಾವು 14ನೇ ವರ್ಷ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದ್ದೇವೆ. ಸಾಯಿ ಬಾಬಾ ಕತೆ ಎಲ್ಲರ ಮೇಲೆ ಆಗಿದ್ದ ಎಲ್ಲ ಭಕ್ತಾದಿಗಳು ಮತ್ತು ಸಾವಿರಾರು ಜನ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಂಡು ಸಂಭ್ರಮದಿಂದ ಬಂದರು. ಮತ್ತು ಇದನ್ನು ಭಕ್ತರಲ್ಲಿ ತಮ್ಮ ಆಚಾಕಾಂಕ್ಷಿಟ್ಟು ಅದು ಪೂರೈಸಿದ ಸಲುವಾಗಿ ಜನ ಸಾಯಿಬಾಬಾ ಮಂದಿರಕ್ಕೆ ಭಾಳ ಜನ ಬರ್ತಾರೆ. ಇದೇ ಪ್ರಕಾರ ಮುಂದೆ ನಡ್ಕೊಂಡು ಹೋಗಿ ಸಾಯಿ ಮಂದಿರ ಇರೋದು ಮುಂದೆ ಭಕ್ತಾದಿಗಳು ಪ್ರತಿದಿನ ಬಂದು ತಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡು ಹೋಗ್ತಾರೆ. ಆ ಇಷ್ಟಾರ್ಥವು ಪೂರ್ತಿ ಆದ ನಂತರ ಅವರೇ ತಮ್ಮ ಸಾಯಿಬಾಬಾರ ದರ್ಶನ ಮಾಡೋದು ಅಥವಾ ಕಾಣಿಕೆ ಕೊಡೋದು ಮಾಡಿರೋದು. ಅದೇ ಪ್ರಕಾರ 4-5 ವರ್ಷದಿಂದ ತುಂಬ ಜನ ಭಕ್ತರು ಗುಡಿಗೆ ಆಗಮಿಸ್ತಾ ಇದ್ದಾರೆ. ಮತ್ತು ಇದೇ ಪ್ರಕಾರ ದೇವರು ನಮ್ಮ ಮುಖ್ಯ ಜನತೆಗೆ ತಮ್ಮ ಅವರ ಆಶಾಕಾಂಕ್ಷೆಗಳನ್ನು ಈಡೇರ್ತದೆ. ಮತ್ತು ನಮ್ಮ ಮುಖ್ಯ ಸುಧಾರ ಒಳ್ಳೆಯವರಾಗಿದೆ ಅಂತ ನಾನು ತಿಳ್ಕೊಳ್ಳೋದು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.